ಎಸ್ ನಾ ಮುಂದಿನ ಸುದ್ದಿಗೆ ಹೋಗೋಣ. ನಂದಿನಿ ಹಾಲು ದುಬಾರಿ ಆಗುತ್ತಾ, ಗ್ರಾಹಕರಿಗೆ ಹೊರೆ ಆಗುತ್ತಾ, ಅಥವಾ ರೈತರಿಗೆ ಹಾಲಿನ ದರದ ಪಾಲನ ಕೊಡುತ್ತಾ ಸರ್ಕಾರ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಸಹಕಾರ ಸಚಿವರು ಮಾತನಾಡಿದ್ದಾರೆ, ಕೆ ಎನ್ ರಾಜಣ್ಣ ಅವರು. ಹಾಲು ಉತ್ಪಾದಕರಿಗೆ ನೀಡಿರುವ ಸಹಾಯಧನವನ್ನು ಹೆಚ್ಚಿಸಲು ಚಿಂತನೆ ಮಾಡ್ತಾ ಇದ್ದೇವೆ ಅಂತ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ. ಈ ಮೂಲಕ ನಂದಿನಿ ಹಾಲಿನ ದರವನ್ನು ಹೆಚ್ಚಿಸಬಹುದು ಎನ್ನುವ ಪರೋಕ್ಷ ಸೂಚನೆಯನ್ನು ನೀಡಿದ್ದಾರೆ. ಹಾಲಿನ ದರ ಏರಿಕೆ ಎಂದ ಕೂಡಲೇ ಎಲ್ಲರಿಗೂ ಕೂಡ ಗಾಬರಿ ಆಗ್ತಾರೆ. ದರ ಹೆಚ್ಚಳ ಎಂದರೆ ಎರಡು ರೀತಿ ಇರುತ್ತೆ. ಉತ್ಪಾದಕರಿಗೆ ಹೆಚ್ಚಿನ ದರವನ್ನು ನೀಡೋದು, ಖರೀದಿ ಮಾಡುವವರಿಗೆ ದರ ಹೆಚ್ಚು ಮಾಡೋದು. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಕರ್ನಾಟಕದಲ್ಲಿ ಎರಡೂ ದರ ಕಡಿಮೆಯೇ ಇದೆ. ಹಾಲು ಉತ್ಪಾದಕರಿಗೆ ನಾವು ನೆರವು ನೀಡಬೇಕಾಗಿದೆ, ಯಾರಿಗೂ ಹೊರೆಯಾಗದಂತೆ ಮುಂದಿನ ದಿನಗಳಲ್ಲಿ ಸೂಕ್ತ ತೀರ್ಮಾನವನ್ನು ಮಾಡಲಾಗುತ್ತೆ ಅಂತ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ. ಈ ಮೂಲಕ ಹಾಲಿನ ದರ ಏರಿಕೆಯ ಸುಳಿವನ್ನು ಕೊಟ್ಟಿದ್ದಾರೆ. ಹಲವು ತಿಂಗಳಿಂದ ರಾಜ್ಯದಲ್ಲಿ ನಂದಿನಿ ದರ ಹೆಚ್ಚಳದ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ದರ ಹೆಚ್ಚಳ ಮಾಡಬೇಕಾಗಿತ್ತಾದರೂ ಮಾಡಿರಲಿಲ್ಲ. KMF ಮಾತ್ರ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದೆ. ನಂದಿನಿ ಹಾಲಿನ ದರವನ್ನು ಪ್ರತಿ ಲೀಟ್ರಿಗೆ 5 ರೂಪಾಯಿ ಹೆಚ್ಚಳಕ್ಕೆ ಈಗಾಗಲೇ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ ಅಂದರು. ದರ ಹೆಚ್ಚಿಸುವ ಜೊತೆಗೆ ಗ್ರಾಹಕರಿಗೆ ಗುಣಮಟ್ಟದ ಹಾಲು, ಮೊಸರು, ತುಪ್ಪ ಪೂರೈಕೆ ಮಾಡೋದಕ್ಕೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಕೆ ಎನ್ ರಾಜಣ್ಣ ಹೇಳಿದ್ರು. ಬರೀ ನಂದಿನಿ ಹಾಲಿನ ದರ ಏರಿಕೆ ಮಾಡೋದು ಸಾಕಾಗಲ್ಲ, ಉತ್ಪಾದಕರಿಗೆ ಅಂದರೆ ಹಾಲನ್ನು ಉತ್ಪಾದಕರಿಗೆ ರೈತರಿಗೆ ಈ ದರ ಹೆಚ್ಚಳ ಆದರೆ ಅವರಿಗೆ ಪಾಲು ಸಿಗಬೇಕು, ಆಗ ಮಾತ್ರ ನ್ಯಾಯ ಆಗುತ್ತೆ. ನೋಡೋಣ, ಬಹುಶಃ ಹೆಚ್ಚಳ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಎಷ್ಟು ಹೆಚ್ಚಳ ಆಗುತ್ತೆ, 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ, ವೆಯ್ಟ್ ಮಾಡೋಣ. ಎಸ್